अन्न तिंदु सिहि हण्ण कोडुव मर नीडी नीडी मुक्त पप्पा स्वल्प ई कड़े नोडी नान बीपी चेक माड्तिदीनि नीवेनो ओद्तिदीरा अय्यो निंदोळे आयतल्ल इदु लायर आफीसु निन्न आस्पत्रे अल्ल इल्ल बंद बीपी एल्ल चेक माडोदक्के ಆಯ್ತಾ ಆಯ್ತು ಎಷ್ಟು 800 ಬೈ 700 ಇದೆಯಾ ಇಲ್ಲ 140 ಬೈ 90 ಇದೆ ಈ ವಯಸ್ಸಿಗೆ ಈ ಸಿಟಿಗೆ 140 ಬೈ 90 ಏನು ದೊಡ್ಡದಲ್ಲ ಆದ್ರೂ ಸ್ವಲ್ಪ ಹುಷಾರಾಗಿ ಇರಬೇಕು ಪಪ್ಪಾ ಏನು ಹುಷಾರಾಗಿ ಇರೋದು ಅಂದ್ರೆ ನೀನು 10 ಕ್ಕೆ ಬಂದು ಬಿಪಿ ಚೆಕ್ ಮಾಡೋಕೆ ಬಿಡದೇ ಇರೋ ತರ ಹುಷಾರಾಗಿ ಇರಬೇಕು ಅಷ್ಟೇ ತಾನೇ ಈಗ ಏನು ನಾನು ನಿಮಗೆ ಬಿಪಿ ಚೆಕ್ ಮಾಡಿಲ್ಲ ಅಂದ್ರೆ ನಿಮ್ಮ ಬಿಪಿ ಮಾಯ ಆಗಿಬಿಡುತ್ತಾ ನೋಡಿ ಪಪ್ಪಾ ಇನ್ಮೇಲೆ ಸ್ಟ್ರಿಕ್ಟ್ ಆಗಿ ನೀವು ಉಪ್ಪು ತಿನ್ನಬಾರದು ಉಪ್ಪಿನಕಾಯಿ ತಿನ್ನಬಾರದು ಕೋಪ ಕಡಿಮೆ ಮಾಡ್ಕೋಬೇಕು ಎಲ್ಲರಿಗೂ ರೇಗೋದನ್ನ ಕಡಿಮೆ ಮಾಡಬೇಕು ಹುಷಾರಾಗಿ ಇರಬೇಕು ಅಂದ್ರೆ ಬದುಕೋದನ್ನ ಕಡಿಮೆ ಮಾಡ್ಕೋಬೇಕು ಅನ್ನು ಪಾಪ ಏನು ಮಾತಾಡ್ತಿದ್ದೀರಾ ನೀವು ಶಟ್ ಅಪ್ ಇನ್ಮೇಲೆ ಚೆನ್ನಾಗಿ ರೆಸ್ಟ್ ತಗೋಬೇಕು ಕೋರ್ಟ್ ನಾ ಕಡಿಮೆ ಮಾಡಬೇಕು ಆಯ್ತು ಅಪ್ಪಣೆ ರೆಸ್ಟ್ ತಗೊಳ್ತೀನಿ ನಾನು ಇದ್ದೀನಲ್ಲ ಮನೆ ಬಾಡಿಗೆ ಈ ಆಫೀಸ್ ಬಾಡಿಗೆ ಎಲ್ಲ ನಿಮ್ಮ ತಾತ ಬಂದು ಕೊಡ್ತಾರೆ ನೋಡು ನಮ್ಮ ತಾತನ ಮಗ ಕಟ್ತಾನೆ ಅಂದ್ರೆ ನೀವು पापा इनमेले बाड़गे जवाबदारी नंदु सरीना बीपी इद्दवरिगे कोप डेंजर इनमेले निमगे कोप बंद्रे 1 रिंद 10 वरेगू एणिसबेकु कोप कडिमे आगुत्ते अब्बब्बा ई डाक्टरन कट्कोंडु अब्बब्बा ई अप्पन कट्कोंडु ए पांडु पाटील स्वल्प बारे इल्ली इदोंदु लेटर एविडेंस गे बेकागिदे ಇದನ್ನ ಬರೆದಿರೋರು ನನಗಿಂತ ಕಚಡ ಹ್ಯಾಂಡ್ ರೈಟಿಂಗು ನೋಡು ಇದು ಯಾವುದೋ ಒಂದು ಪತ್ರ ಎಷ್ಟು ಚಿಕ್ಕ ಚಿಕ್ಕ ಅಕ್ಷರಗಳಲ್ಲಿ ಬರೆದಿದ್ದಾರೆ ನಿನಗೆ ಏನಾದರೂ ಗೊತ್ತಾಗುತ್ತಾ ನೋಡು ನೋಡ್ಬಿಟ್ಟು ಓದಯ್ಯ ಇದರಲ್ಲಿ ಪ್ರೀತಿಯ ಅಕ್ಕನಿಗೆ ದೇವಸಾಗರದಲ್ಲಿನ ನಮ್ಮ ಜಮೀನನ್ನು ತಮ್ಮ ಮಿಸೈಲ್ ಟೆಸ್ಟಿಂಗ್ ಲ್ಯಾಬ್ನ ಉಪಯೋಗಕ್ಕೆ ಬಳಸಿಕೊಳ್ಳಲು ಸುಶೀಲ್ ಕುಮಾರ್ ಭಿಂಗ ಅವರು ಕೇಳಿದ್ದಾರೆ ನನಗೆ ಮತ್ತು ನನ್ನ ಮಗ ಗಿರಿಧರ್ ಜೀವನಕ್ಕೆ ಆ ಜಮೀನೇ ಆಧಾರ ಹಾಗಾಗಿ ನಾನು ಈ ಜಮೀನನ್ನು ಭಿಂಗಾ ಅವರಿಗೆ ಕೊಡಲು ಒಪ್ಪಿಲ್ಲ ಆದ್ದರಿಂದ ಭಿಂಗಾ ಸಾಹೇಬರಿಂದ ನನಗೆ ಕೊಲೆ ಬೆದರಿಕೆ ಇದೆ ಅಕಸ್ಮಾತ್ ನನ್ನ ಸಾವೇನಾದರೂ ಇಷ್ಟರಲ್ಲೇ ಸಂಭವಿಸಿದರೆ ಅದಕ್ಕೆ ಸುಶೀಲ್ ಕುಮಾರ್ ಭಿಂಗಾ ಅವರೇ ಕಾರಣರಾಗಿರುತ್ತಾರೆ ಇಂತಿ ನಿನ್ನ ತಂಗಿ ವರಲಕ್ಷ್ಮಿ ದೇವಸಾಗರ ಯಾರ್ ಸರ್ ಈ ವರಲಕ್ಷ್ಮಿ ಅಂದ್ರೆ ವರಲಕ್ಷ್ಮಿ ಅಂದ್ರೆ ಗೊತ್ತು ಅದೇನೇ ನಿನ್ನ ಆಫೀಸ್ಗೆ ಬಂದಿರಲಾಗ ವರಲಕ್ಷ್ಮಿ ಅಂದ್ರೆ ಈ ಭಿಂಗಾ ಸಾಹೇಬ್ರ ದೇವಸಾಗರ ಹತ್ರ ಆಲ್ಪ್ರಶಿಕ ಕಂಪನಿ ಇದೆ ನೋಡು ಅದರ ಹತ್ತಿರ ಒಂದು ಲ್ಯಾಂಡ್ ಇದೆ ಆ ಲ್ಯಾಂಡು ಭಿಂಗಾ ಅವ್ರಿಗೆ ಬೇಕಾಗಿತ್ತು ವರಲಕ್ಷ್ಮಿ ಅವ್ರು ಕೊಡಲಿಲ್ಲ ಆ ವರಲಕ್ಷ್ಮಿ ಅವರಿದು ಅದು ಅವ್ರ ಅಕ್ಕನಿಗೆ ಬರೆದಿರೋ ಲೆಟ್ರು ಇದನ್ನು ಎವಿಡೆನ್ಸ್ನಲ್ಲಿ ಉಪಯೋಗಿಸೋದಕ್ಕಾಗುತ್ತಾ ಅಂತ ನೋಡ್ತಿದ್ದೀನಿ ಭಿಂಗಾ ಅವರು ಯಾರಾದರೂ ಲ್ಯಾಂಡ್ ಕೊಡದೇ ಇದ್ದರೂ ಕೂಡ ಅವರನ್ನು ಕೊಲ್ಲೋ ಮಟ್ಟಕ್ಕೆ ಹೋಗ್ತಾ ಇದ್ದರು ಹಾಗಾಗಿ ರಾಜಾನಂದ ಸ್ವಾಮಿಯವ್ರನ್ನ ಅವರು ಕೊಂದಿರೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ ಈ ಲೆಟ್ರನ್ನು ಉಪಯೋಗಿಸೋಣ ಅಂತ ಇದ್ದೀನಿ ಇದನ್ನು ಎವಿಡೆನ್ಸಿಗೆ ಹೇಗೆ ಸರ್ ತರೋದು ಬರೆದವರೇ ಬರಬೇಕಾಗುತ್ತಲ್ವಾ ಬರಬೇಕಪ್ಪ ಆದರೆ ಅವ್ರು ಬರಲ್ವಲ್ಲ ಯಾಕೆ ಸರ್ ಬರಲ್ಲ ಕೋರ್ಟಿಂದ ಸಮನ್ಸ್ ಕಳಿಸಿದ್ರೆ ಆಯಿತು ಯಾವ ಅಡ್ರೆಸ್ಗೆ ಅಂತ ಕಳಿಸ್ತೀಯಾ ಅವರು ಸತ್ತೋಗಿ 6 ತಿಂಗಳಾಗೋಯ್ತು ನಿನಗೆ ಗೊತ್ತಿದೆಯಾ ಅವರ ಅಡ್ರೆಸ್ಸು ಈಗ ಎಲ್ಲಿದ್ದಾರೆ ಅಂತ ಓ ಅಲ್ಲ ಶಾರದಮ್ಮನ ರೇ ನಾನು ರೀ ಲಾಯರ್ ಸಿ ಎಸ್ ಪಿ ಅದೇನು ಗುರುಗಳ ಗುರುಗಳ ಅಂತ ಹಂಗೆ ಕೇಳ್ತೀರಿ. ಯಾವ ಗುರುಗಳು? ಆ ದಾವಣಗೆರೆ ಗುರುಗಳ. ನನ್ನ ಆಫೀಸಲ್ಲಿ ಬಂದು ಯಾವಾಗಲೂ ಎಲ್ಲ ಅದನ್ನು ಕದ್ಕೊಂಡು ಹೋಗ್ತಾ ಇರ್ತಾರಲ್ಲ, ವಸ್ತುಗಳನ್ನ, ದುಡ್ಡನ್ನ, ಎಲ್ಲರನ್ನೂ. ನಾನು ಸಿ ಎಸ್ ಪಿ ರೀ, ನನ್ನ ಧ್ವನಿ ಕೂಡ ಗೊತ್ತಾಗೋದಿಲ್ವ? ಆಯಿತು, ಮಲಗಿದ್ರಾ? ಆಯ್ತು, ಐ ಆಮ್ ಸಾರಿ, ಬಟ್ ನನಗೆ ಕೆಲವು ವಿಚಾರಗಳು ಬೇಕಾಗಿತ್ತು. ಅಲ್ರಿ, ಇವತ್ತು ಆಫೀಸಿಗೆ ಬರೋದಕ್ಕೆ ಏನ್ರಿ ಆಗಿತ್ತು ನಿಮಗೆ? ಹಾಂ, ಅಲ್ರಿ, ಹೀಗೆ ದಿನ ಬಿಟ್ಟು ದಿನ ಚಕ್ಕರ್ ಹೊಡಿತಾ ಇದ್ರೆ ಹೇಗೆ ನೀವು? ನಿಮ್ಮ ದಾವಣಗೆರೆ ಗುರುಗಳು ಮಠದಲ್ಲಿ ಹೋಮ ಇದ್ರೆ ಅದಕ್ಕೆ ನಾನೇನ್ರಿ ಮಾಡೋಕ್ಕಾಗುತ್ತೆ? ಅಲ್ರಿ, ನೀವು ಸಂಬಳ ತಗೊಳ್ತಾ ಇರೋದು ನನ್ನ ಹತ್ರ. ಅಲ್ರಿ, ನಾಳೆ ಬೆಳಗ್ಗೆ ಇದ್ದರೆ ಭಿಂಗ ಅವರ ಕ್ರಾಸ್ ಎಕ್ಸಾಮಿನೇಷನ್ ಇದೆ, 1000 ನೋಟ್ಸ್ ಟೈಪ್ ಮಾಡಬೇಕಾಗುತ್ತೆ. ನಾನೇ ಬೆಳಗಿನ ಜಾವದಿಂದ ಕೂತ್ಕೊಂಡು ಈಗ ರಾತ್ರಿ 10 ಗಂಟೆವರೆಗೂ ಟೈಪ್ ಮಾಡಿಬಿಟ್ಟು ಈಗ ನನ್ನ ಮನೆಗೆ ಬರ್ತಾ ಇದ್ದೀನಿ. ಏನ್ರಿ ಎಲ್ಲ ನೀವೆಲ್ಲ ಹಾಯಾಗಿರ್ತೀರಿ, ನಾನೊಬ್ಬ ಕಷ್ಟಪಡ್ತಾ ಇರಬೇಕಲ್ವಾ? ನಿಮ್ಮ ಮಗಳು ಅವತ್ತು ಯಾವತ್ತೋ ಫೀಸ್ ಕೊಟ್ಟರು, ಇವತ್ತು ಜುಮ್ ಅಂತ ಓಡಾಡ್ಕೊಂಡಿದ್ದಾರ್ರಿ, ಒಂದು ಕೇರ್ ಕೂಡ ಮಾಡಲ್ಲ. ಇವತ್ತು ಅದಾರ ನಚಿಕೇತ ಪುರೋಹಿತ್ ಅಂತ ನಾವೆಲಿಸ್ಟ್ ಇಲ್ವೇನ್ರಿ, ಅವನ ಜೊತೆ ಕಾರಲ್ಲಿ ಹೋಗ್ತಾ ಇದ್ದಾರೆ, ನಾನು ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ರಿ, ನಿಮ್ಗೆ ಯಾರಿಗೂ ಕರುಣೆನೇ ಬೇಡವಾ? ನೀವಿಲ್ಲ, ಆ ಪಾಂಡು ಇಲ್ಲ, ನೀವು ಆ ಹೋಮಕ್ಕೆ ಹೋಗಿ ಕೂತ್ಕೊಳ್ತೀರಿ, ನಿಮ್ಮ ಮಗಳು ಜುಮ್ ಅಂತ ಓಡಾಡ್ತಾ ಇರ್ತಾರೆ. ನಿಮ್ಮ ಹಸ್ಬೆಂಡು ಅದ್ಯಾವುದೋ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಅಲ್ಲಿ ಯಾವುದೋ ಹೆಂಗಸ್ರ ಜೊತೆ ಹರಟೆ ಹೊಡಿತಾ ಇರ್ತಾರೆ ರೀ, ನಾನೊಬ್ಬ ಕಷ್ಟಪಡ್ತಾ ಇರಬೇಕಲ್ವಾ? ಹಾ ಹಾ ಹಾ, ಭಾಳ ಚೆನ್ನಾಗಿದೆ ಕಣ್ರಿ. ಹೋಗಲಿ ರೀ, ಆ ಪಾಂಡು ಪಾಟೀಲ ಎಲ್ರಿ? ಹಾಂ, ನೋಡಿ, ನಾಳೆ ಬೆಳಗ್ಗೆ ಭಿಂಗ ಅವ್ರ ಕ್ರಾಸ್ ಎಕ್ಸಾಮಿನೇಷನ್ ಇದೆ. ನಾನು ಆರಾಧ್ಯ ಅವ್ರ ಹತ್ರ ಹೋಗಿ ಆ ಟೇಪುಗಳು, ಡಿ ವಿ ಡಿಗಳು, ಸಿ ಡಿಗಳು, ಡಾಕ್ಯುಮೆಂಟ್ಸು ಇದೆಲ್ಲ ತೊಗೊಂಬ ಅಂತ ಹೇಳಿದ್ದೆ, ಆದರೆ ಬೆಳಗ್ಗೆಯಿಂದ ಪತ್ತೆ ಇಲ್ಲ. ಆಗಲಿಂದ ಆ ಪಾಂಡು ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಕಣ್ರಿ, ಫೋನ್ ಸ್ವಿಚ್ಡ್ ಆಫ್ ಅಂತ ಬರ್ತಾ ಇದೆ. ಎಲ್ಲರಿಗೂ ಹೋಗಿದ್ದಾನೆ ಅವನು, ಅವನಿಗಾದ್ರೂ ಬುದ್ಧಿ ಬೇಡವಾ? ಅವನು ಬೆಳಗ್ಗೆಯಿಂದ ಪತ್ತೆ ಇಲ್ಲ. ನನಗೆ ಆರಾಧ್ಯ ಹತ್ರ ಡಾಕ್ಯುಮೆಂಟ್ಸು, ಸಿ ಡಿಗಳು ಇವೆಲ್ಲ ತೊಗೊಂಬಂದೋ ಇಲ್ವೋ ಅಂತ ನನಗೆ ಭಾಳ ಆತಂಕ ಆಗಿದೆ ಕಣ್ರಿ. ಬಿಂಗ ಅವ್ರು ನಾಳೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ಬೇಡವಾ? ಹಾಂ, ಇಲ್ವ? ಅವನು ಶರ್ವಾಣಿ ಜೊತೆ ಓಡಾಡ್ತಾ ಇದ್ದಾನೆ ರೇ. ನಾಳೆ ಇಲ್ಲಿ ಮರ್ಡರ್ ಕೇಸ್ನ ಇದಿಟ್ಕೊಂಡು ಶರ್ವಾಣಿ ಜೊತೆ ಓಡಾಡಿದ್ರೆ ಏನ್ರಿ? ಗೊತ್ತ್ರಿ ನೀವಲ್ಲ? ಯಾವ ಶರ್ವಾಣಿ? ಯಾರು ಆತ್ಮಾರಾಮ್ ಪಾಟೀಲ್ ಮಗಳ? ಅವನು ಬುದ್ಧಿ ಬೇಡವೇನ್ರಿ? ಏನಂತ ಅಂದ್ಕೊಂಡಿದ್ದಾನ ಅವನು? ಆಯಿತು, ನನಗೆ ಆರಾಧ್ಯರದು ವಿಚಾರ ಏನಾಯಿತು ಅಂತ ಗೊತ್ತಾಗಬೇಕು. ಆ ಪಾಂಡು ಪಾಟೀಲ್ನ ಅರ್ಜೆಂಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ನ ಫೋನ್ ಸ್ವಿಚ್ ಆಫ್ ಇದೆ, ನೀವು ಯಾವಾಗಲೂ ಕಾಂಟ್ಯಾಕ್ಟ್ ಮಾಡ್ತಿರಲ್ಲ. ಅವ್ನ ರೂಮಲ್ಲಿದ್ದಾನಲ್ಲ, ಅದರ ಓನರ್ ಮನೆಗೆ ಲ್ಯಾಂಡ್ಲೈನ್ಗೆ ಟ್ರೈ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ತಿರಲ್ಲ, ಅದಕ್ಕೆ ಟ್ರೈ ಮಾಡಿಬಿಟ್ಟು ನನಗೆ ಅರ್ಜೆಂಟಾಗಿ ಫೋನ್ ಮಾಡಬೇಕಂತ ಹೇಳಬೇಕು ಅವನಿಗೆ. ಆಮೇಲೆ ನಾಳೆ ನೀವು ಬರಬೇಕು. ಹೋಮ ಗಿಮ ಅಂತ ಹೋದರೆ ನಾನು ಸುಮ್ಮನೆ ಇರಲ್ಲ ರೀ. ನಿಮ್ಮ ಮಗಳ ಕೇಸು ನಾನು ಅಟೆಂಡ್ ಮಾಡಲ್ಲ, ಯಾವುದನ್ನು ಅಟೆಂಡ್ ಮಾಡಲ್ಲ ಅಷ್ಟೇ. ಆಮೇಲೆ ನಾಳೆ ಬೆಳಗ್ಗೆ ಬರಬೇಕು. ಓಕೆ, ಆ ಪಾಂಡುಗೆ ಹೇಳಿ ನನಗೆ ಫೋನ್ ಮಾಡೋದಕ್ಕೆ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನೀನು ನಮಸ್ಕಾರ ಮಾಡಬೇಡ, ಬೆಂಕಿ ಬಿತ್ತು. ನಾವು ಹೇಳಿದ್ದೇನೆ, ನೀವು ಮಾಡ್ತಾ ಇರೋದೇನು? ನನ್ನೊಬ್ಬನ ಕಷ್ಟಕ್ಕೆ ಸಿಕ್ಕಾಕಿಸ್ಬಿಟ್ಟು ನೀವೆಲ್ಲ ಸುಖವಾಗಿ ಓಡಾಡ್ಕೊಂಡಿರಯ್ಯ. ಶಾರದಮ್ಮ ಈಗ ತಾನೇ ಫೋನ್ ಮಾಡಿ ನಿಮ್ಗೆ ಫೋನ್ ಮಾಡು ಅಂದರು ಸರ್. ಮೊಬೈಲ್ ಸ್ವಿಚ್ ಆಫ್ ಆಗೋಗಿತ್ತು ಸರ್. ಸಾರಿ ಸರ್. ಏನು ಸರ್ ಸಮಾಚಾರ? ಅಲ್ಲಯ್ಯ, ನಾಳೆ ಬೆಳಗ್ಗೆ ಆದರೆ ಬಿಂಗ ಅವರ ಕ್ರಾಸ್ ಎಕ್ಸಾಮಿನೇಷನ್ ಶುರುವಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ವಿಟ್ನೆಸ್. ನಿನಗಷ್ಟು ಗೊತ್ತಿಲ್ಲ? ನಾನು ನಿನಗೇನು ಹೇಳಿದ್ದೆ? ಡಿಟೆಕ್ಟಿವ್ ಆರಾಧ್ಯ ಅವ್ರ ಮನೆಗೆ ಹೋಗಿ ಕೆಲವು ಡಾಕ್ಯುಮೆಂಟ್ಸು, ಡಿ ವಿ ಡಿಗಳು, ಸಿ ಡಿಗಳು, ಟೇಪುಗಳು ಮತ್ತು ಡಿಜಿಟೈಸ್ಡ್ ಪಿಕ್ಚರ್ಸು ಇವೆಲ್ಲ ಕೊಡ್ತಾರೆ, ತಗೊಂಡು ಬಾ ಅಂತ ಹೇಳಿರಲಿಲ್ವ ನನಗೆ? ಹೌದು ಸರ್. ಆದರೆ ನೀನು ಮಾಡಿದ್ದೇನೆಯಾ? ಆರಾಧ್ಯ ಅವ್ರ ಮನೆಗೆ ಹೋಗೋದು ಬಿಟ್ಬಿಟ್ಟು ನಿಮ್ಮ ಮಾವ, ಅದೇ ಆ ಕಳ್ಳನ ಥರ ಕಾಣಿಸ್ತಾರಲ್ಲ ಪೊಲೀಸ್ ಆಫೀಸರು, ಅವ್ರ ಮಗಳ ಜೊತೆ ಶರ್ವಾಣಿನೋ ಅವಳ ಜೊತೆ ಊರಲ್ಲ ಸುತ್ತಾ ಇದ್ದೀಯಂತ ನೀನು? ಸರ್, ಯಾರು ಹೇಳಿದ್ರು ಸರ್? ಆ ಶಾರದಮ್ಮನ? ಯೋ, ಯಾರಾದರೂ ಹೇಳಿರಲಿನಯ್ಯ, ನೀನು ಮಾಡ್ಬೋದೇನೆಯ ಹಾಗೆ? ಹೌದು, ಶಾರದಮ್ಮ ಹೇಳಿದ್ರು. ಯಾಕೆ ಹಾಗೆ ಮಾಡ್ತೇನೆ ನೀನು? ಸರ್, ಅವ್ರು ಗೊತ್ತಿಲ್ಲದೆ ಏನೇನೋ ಹೇಳ್ತಿದ್ದಾರೆ ಸರ್. ನಾನೇನು ಶರ್ವಾಣಿ ಜೊತೆ ಸುತ್ತಾಡಲಿಲ್ಲ ಸರ್. ಸರ್, ನೀವು ಹೇಳಿದ ಹಾಗೆಯೇ ಇವತ್ತು ಮಧ್ಯಾಹ್ನ ನಾನು ಡಿಟೆಕ್ಟಿವ್ ಆರಾಧ್ಯ ಅವ್ರ ಮನೆಗೆ ಹೋಗಿದ್ದೆ ಸರ್. ಅಲ್ಲಿಂದ ನೀವು ಹೇಳಿದ ಡಾಕ್ಯುಮೆಂಟ್ಸು, ಡಿ ವಿ ಡಿ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ ಸರ್. ಈಗ ಜಸ್ಟು ಅದನ್ನೆಲ್ಲ ನಾನು ರೂಮಿಗೆ ತಂದು ಜೋಡಿಸ್ಕೊತಾ ಇದ್ದೆ ಸರ್. ಅಷ್ಟರಲ್ಲಿ ಶಾರದಮ್ಮ ಫೋನ್ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿದ್ರು. ಓ ಹೌದಾ? ಓಹೋ, ಸಾರಿನಪ್ಪ, ಸಾರಿ. ಹಾಗಿದ್ರೆ ತಂದಿದ್ದೀಯಾ ತಾನೇ? ಹೌದು ಸರ್, ಎಲ್ಲ ತಂದಿದ್ದೀನಿ ಸರ್, ನನ್ನ ಹತ್ರನೇ ಇದೆ ಸರ್. ಸಾರಿ ನೀನು ಬೈದಿದ್ದಕ್ಕೆ. ಆದರೆ ಶಾರದಮ್ಮ ಯಾಕೆ ಹೇಳಿದ್ರು ನೀನು ಶರ್ವಾಣಿ ಜೊತೆ ಓಡಾಡ್ತಾ ಇದ್ದೀಯ ಅಂತ ಹೋಗಿರಲಿಲ್ಲ ನೀನು? ಸರ್ ಆ್ಯಕ್ಚುಲಿ ನಾನು ಶರ್ವಾಣಿ ಇವತ್ತು ಎಲ್ಲೋ ಹೋಗಬೇಕಾಗಿತ್ತು ಸರ್. ಆದರೆ ನೋಡಿ ಸರ್ ಆ ಶರ್ವಾಣಿ ಮಾಡಿರೋ ಕೆಲಸ. ಇದೇ ಊರಿಗೆ ಬಂದಿದ್ದಾಳಂತೆ ಸರ್, ಆದರೆ ನಾನು ಫೋನ್ ಮಾಡಿದರೆ ಕಟ್ ಮಾಡ್ತಾ ಇದ್ದಾಳೆ, ಅವಾಯ್ಡ್ ಮಾಡ್ತಿದ್ದಾಳೆ ಸರ್ ನನ್ನ. ಈ ಊರಲ್ಲಿ ತುಂಬ ಜನ ನೋಡಿದ್ದಾರೆ ಸರ್ ಅವಳು ಓಡಾಡ್ತಿರೋದನ್ನು, ನನಗೆ ಹೇಳಿದ್ರು ಸರ್. ನೋಡಿ ಸರ್ ಅವತ್ತಿಂದ ನಂಬಿಸಿ ಮೋಸ ಮಾಡಿರೋದು ನನಗೆ. ಎಷ್ಟು ಸರ್ ಸಹಾಯ ಮಾಡಿರೋದು ನಾನು ಅವ್ರಿಗೆ. ಅವ್ರ ತಂದೆಗೆ 50,000 ರೂಪೀಸ್ ಸರ್ ನಾನು ಕೊಟ್ಟಿರೋದು. ಕೇಳಿದ ತಕ್ಷಣ ಟಕ್ಕಂತ ಕೊಟ್ಟಿದ್ದೀನಿ ಸರ್. ಇವತ್ತು ನಾನು ಫೋನ್ ಮಾಡಿದರೆ ಕಟ್ ಮಾಡ್ತಾಳೆ ಸರ್. ಏನು ತಿಳ್ಕೊಂಡಿದ್ದಾಳೆ ಸರ್ ಅವಳು? ಸರ್ ಇದಕ್ಕೆ ನೀವೇ ಏನಾದರೂ ಮಾಡಬೇಕು ಸರ್ ಈಗ. ಏಯ್ ಮುಚ್ಚೆ ಬಾಯ್, ನಾನೇನೇ ಮಾಡೋಕ್ಕಾಗುತ್ತೆ? ನಾನೇನಂತ ಅಂದ್ಕೊಂಡಿದ್ದೀಯ ನೀನು? ಹಾಂ, ನಿಮ್ಮಿಬ್ಬರು ಪ್ರೇಮನ ಸೆಟ್ಲ್ ಮಾಡೋ ದಳ್ಳಾಳಿ ಅಂದ್ಕೊಂಡಿದ್ದೀಯಾ? ಅವಳು ಬರದೇ ಇದ್ದಿದ್ದೇ ಒಳ್ಳೇದಾಯಿತು. ನೀನು ಹೋಗ್ಬಿಟ್ಟು ಆರಾಧ್ಯ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ತಂದಿಯಲ್ಲ, ಅಕಸ್ಮಾತ್ ಅವಳು ಬಂದಿದ್ರೆ ಹೋಗ್ತಾ ಇರಲಿಲ್ಲ ತಾನೇ ನೀನು? ಎಂಥ ಇರ್ರೆಸ್ಪಾನ್ಸಿಬಲ್ ಅಯ್ಯ ನೀನು. ಈಗ ತಾನೇ ಹೇಳಿದೆ ಅವಳು ಬರಲಿಲ್ಲ, ಅದಕ್ಕೋಸ್ಕರ ಆರಾಧ್ಯ ಅವ್ರ ಮನೆಗೆ ಹೋಗಿದ್ದೆ ಅಂತ. ಅವಳು ಬಂದಿದ್ದರೆ ಡಾಕ್ಯುಮೆಂಟ್ಸು ಇಲ್ಲ, ಡಿ ವಿ ಡಿನೂ ಇಲ್ಲ, ಟೇಪ್ಸು ಇಲ್ಲ. ನಾಳೆ ಬಿಂಗ ಅವ್ರ ಮುಂದೆ ಹೋಗಿ ಬೆಬ್ಬೆ ಅಂತ ನಿಂತ್ಕೋಬೇಕಾಗಿತ್ತು. ನಿಮ್ಮನ್ನು ಕಟ್ಕೊಂಡು. ಸಾರಿ ಸರ್, ಅದು ಎಮೋಷ್ನಲ್ ಆಗಿ ಏನೇನೋ ಹೇಳಿಬಿಟ್ಟೆ ಸರ್. ಸರ್ ಇನ್ನೊಂದು ಮುಖ್ಯವಾದ ವಿಚಾರ ಇದೆ ಸರ್, ಹೇಳ್ಬೋದು ಸರ್ ಈಗ? ಮುಖ್ಯವಾದ ವಿಚಾರನ? ಏನು ಸರ್, ರಾಜಾನಂದ ಸ್ವಾಮಿಯವ್ರ ಮರ್ಡರ್ ಕೇಸಲ್ಲಿ ಜಡ್ಜ್ ಆಗಿದ್ರಲ್ಲ ಸರ್ ಶಶಿಭೂಷಣ್ ಗೌಡರು, ಅವರು ಲಾಂಗ್ ಲೀವ್ ಹಾಕಿದ್ದಾರೆ ಸರ್. ಅಮೇರಿಕಾಗೆ ಹೋಗಿದ್ದಾರೆ ಅವ್ರ ಮಗಳ ಗ್ರ್ಯಾಜುಯೇಷನ್ಗೆ ಅಂತ. 4 ತಿಂಗಳಾಗುತ್ತಂತೆ ಸರ್ ಬರೋದು. ಓಹ್ ಓಕೆ, ಲಾಂಗ್ ಲೀವ್ ಹಾಕಿದ್ದಾರೆ ಶಶಿಭೂಷಣ್ ಗೌಡರು. ಮತ್ತೆ ಬೇರೆ ಜಡ್ಜ್ ಬರ್ತಿದ್ದಾರಂತೆ ಸರ್ ನಾಳೆ, ಪಾರ್ವತಿ ಪರಾಂಜಪೆ ಅಂತ. ಅವ್ರನ್ನ ಪೋಸ್ಟ್ ಮಾಡಿದಾರಂತೆ ಸರ್. ಪಾರ್ವತಿ ಪರಾಂಜಪೆ? ಓಹೋ, ಸುಡುಕೊಪ್ಪ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ರು ಅವರು. ಓಕೆ ಓಕೆ ಓಕೆ, ಇದು ನಿಮಗೆ ಹೇಗೆ ಗೊತ್ತಾಯಿತು? ಕೋರ್ಟ್ ಆಫೀಸಲ್ಲಿ ನನಗೊಬ್ಬರು ಪರಿಚಯ ಸರ್, ಅವರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದರು ಸರ್. ಓಕೆ, ಒಟ್ಟಿನಲ್ಲಿ ಭಿಂಗ ನಾಳೆ ಬೆಳಗ್ಗೆ ಬರ್ತಾ ಇದ್ದಾರೆ ವಿಟ್ನೆಸ್ ಆಗಿ. ನೀನು ಆ ಡಿ ವಿ ಡಿಗಳು, ಆ ಸಿ ಡಿಗಳು, ಆ ಡಿಜಿಟೈಸ್ಡ್ ಪಿಕ್ಚರ್ಸು, ಆ ಡಾಕ್ಯುಮೆಂಟ್ಸು ಎಲ್ಲ ತಗೊಂಡು ಬೆಳಗ್ಗೆ 6 ಗಂಟೆಗೆ ಬರಬೇಕು. ಅರ್ಥ ಆಯ್ತಾ? ನೀನು ತಿರ್ಗಾ ಶರ್ವಾಣಿ ನಿಮ್ಮ ಮಾವನ ಮಗಳು ಅಂತ ಹೋಗೋ ಹಾಗಿಲ್ಲ. ಇಲ್ಲ ಸರ್, ಬರ್ತೀನಿ ಸರ್. ನಾಳೆ ಜಡ್ಜ್ ಪಾರ್ವತಿ ಪರಂಜಪೆಯವ್ರ ಮುಂದೆ ಭಿಂಗ ಅವರ ವಿಚಾರಣೆ ಶುರುವಾಗುತ್ತೆ. ಹಾಂ, ನಮಸ್ಕಾರ 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 ಹಾಂ ನಮಸ್ಕಾರ ನಮಸ್ಕಾರ ಹಾಂ ನಮಸ್ಕಾರ ನಮಸ್ಕಾರ. ಏನಂತವ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹಾಂ, ಏನು MLA ಕಂಟೆಸ್ಟ್ ಮಾಡಬೇಕು ಅಂತ ಇದ್ದೀರಂತೆ? ಹೌದು ಸರ್, ನಿಮ್ಮ ಪಾರ್ಟಿಯಿಂದಾನೆ. ಹೌದು ಸರ್, ಹೇಮವಾಡಿ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತಿದ್ದಾರೆ. ಇವ್ರ ಜನಾಂಗದವರು ಜಾಸ್ತಿ ಜನ ಇದ್ದಾರೆ ಸರ್. ನಮ್ಮ ಕಮ್ಯುನಿಟಿಯವರು 24% ಇದ್ದಾರೆ ಸರ್. ನಾಮಿನೇಷನ್ ಫೈಲ್ ಮಾಡಿದ್ರೆ ಗೆಲ್ಲೋದಂತೂ ಡೆಫಿನೆಟ್ ನಾನು. ಆದರೆ ತಾವು ಮನಸ್ಸು ಮಾಡಿ ಒಂದು ಸೀಟ್ ಕೊಡಬೇಕಷ್ಟೇ. ತಮ್ಮಂಥ ಆತ್ಮೀಯರು ಕೇಳಿದ್ರೆ ನನ್ನ ಸೀಟ್ ಬೇಕಾದರೂ ನಿಮಗೆ ಕೊಟ್ಟರು. ಆಮೇಲೆ ನಮ್ಮ ಸಂಪೂರ್ಣ ಸಹಕಾರ ನಿಮಗೆ ಸರ್. ಓಪನ್ ಕೋರ್ಟ್ ಸರ್, ಜಡ್ ಸಾಹೇಬ್ರು ಬಂದರು ಅಂತ ಕಾಣಿಸುತ್ತೆ. ನಿಮ್ಮೆಲ್ಲರಿಗೂ ನಾನೊಂದು ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಈ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನ್ಯಾಯಾಧೀಶರಾದ ಶಶಿಭೂಷಣ್ ಗೌಡರು ಅನಿರೀಕ್ಷಿತವಾಗಿ ಲಾಂಗ್ ಲೀವ್ ಹಾಕಿದ್ದಾರೆ. ಅವರ ಮಗಳ ಗ್ರ್ಯಾಜುಯೇಷನ್ಗಾಗಿ ಅಮೆರಿಕಾಗೆ ಹೋಗಿದ್ದಾರೆ. ಹಾಗಾಗಿ ಈ ನ್ಯಾಯಾಲಯಕ್ಕೆ ನ್ಯಾಯಾಧೀಶೆಯಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ನನ್ನ ಹೆಸರು ಪಾರ್ವತಿ ಪರಾಂಜಪೆ. ನನಗೆ ಈ ನ್ಯಾಯಾಲಯದ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂತ ಆದೇಶ ಬಂದು 4 ದಿನಗಳಾಯಿತು. ಆವತ್ತಿನಿಂದ ಈ ನ್ಯಾಯಾಲಯದ ಮುಂದಿರೋ ಮುಖ್ಯವಾದ ಮೊಕದ್ದಮೆಗಳ ದಾಖಲೆಗಳನ್ನು ಪರಿಶೀಲಿಸಿದ್ದೀನಿ. ನಾನು ಈ ಕೇಸುಗಳನ್ನೆಲ್ಲ ಬೇಗ ತೀರ್ಮಾನ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಎಲ್ಲ ವಕೀಲ ಮಿತ್ರರ ಸಹಕಾರ ನಾನು ಕೊಡಬೇಕು. ಯಾರು ಅಡ್ಜರ್ನ್ಮೆಂಟ್ ಮಾತ್ರ ಕೇಳಬಾರ್ದು. ಇಲ್ಲ, ಇವರು ಅಡ್ಜರ್ನ್ಮೆಂಟ್ ಕೇಳಲ್ಲ. ಮಿಸ್ಟರ್ ಮಂಜುನಾಥ್, ಮೊದಲನೇ ಕೇಸ್ ಕರೀರಿ. ಸೆಷನ್ಸ್ ಕೇಸ್ 339/2010 ಸ್ಟೇಟ್ ಬೈ ರುದ್ರಾಕ್ಷಿಪುರ ರಿಂಗ್ ರೋಡ್ ಪೊಲೀಸ್ ಸ್ಟೇಷನ್ ವರ್ಸಸ್ ನಿವೇತಾ ದೇವಸಾಗರ ಅಂಡ್ ಅದರ್ಸ್. ನನ್ನ ಇವತ್ತಿನ ಸಾಕ್ಷಿ ಈ ರಾಜ್ಯದ ಚೀಫ್ ಮಿನಿಸ್ಟರ್ ಆದ ಭಿಂಗಾವರು. ಇವರನ್ನು ಬಂದಿದ್ದಾರಾ ಮಿಸ್ಟರ್ ಸುಶೀಲ್ ಕುಮಾರ್ ಭಿಂಗಾವರು? ಅವರು ಬಂದಿದ್ದಾರೆ. ನಾನು ಆಚೆ ನಿಂತಿದ್ರು, ನಾನು ನೋಡಿದ್ದೇನೆ. ಇವರನ್ನು ಕರೀರಿ. ಫಾರ್ ಡಿಫೆನ್ಸ್ ಎವಿಡೆನ್ಸ್ ಸುಶೀಲ್ ಕುಮಾರ್ ಭಿಂಗಾ. ಘನ ನ್ಯಾಯಾಲಯದ ಮುಂದೆ ನನ್ನೊಂದು ಅರ್ಕೆ ಇದೆ ಯುವರ್ ಆನರ್. ಹೇಳಿ. ಕೊಲೆಯ ಆರೋಪಿಗಳಿಗೆ ಸಹಾಯವಾಗುವಂಥ ಯಾವ ಸಂಗತಿಗಳು ನನಗೆ ಗೊತ್ತಿಲ್ಲ ಯುವರ್ ಆನರ್. ಆದರೂ CSP ಅವರು ನನ್ನನ್ನು ಅವ್ರ ಕಡೆ ಸಾಕ್ಷಿ ಅಂತ ಕರೆಸಿದ್ದಾರೆ. ನನ್ನ ಸಾಕ್ಷಿ ಅನವಶ್ಯಕ ಅಂತ ಅನಿಸುತ್ತೆ ಯುವರ್ ಆನರ್. ಅನವಶ್ಯಕ ಅನ್ನೋದನ್ನು ನೀವೆಲ್ಲ ನಿರ್ಧರಿಸಬೇಕಾಗಿರೋದು ಮಿಸ್ಟರ್ ಸುಶೀಲ್ ಕುಮಾರ್ ಬಿಂಗ್ ಅವರೇ. ಅದನ್ನು ನ್ಯಾಯಾಲಯ ನಿರ್ಧರಿಸುತ್ತೆ. ನಿಮಗೇನು ಗೊತ್ತಿದೆಯೋ ಅದನ್ನು ಇಲ್ಲಿ ಹೇಳಿ. ಅದು ಈ ಕೊಲೆ ಕೇಸ್ಗೆ ಉಪಯೋಗ ಆಗುತ್ತೋ ಇಲ್ವೋ ಅನ್ನೋದನ್ನು ನಾವು ನಿರ್ಧರಿಸ್ತೀವಿ. ಬನ್ನಿ ವಿಟ್ನೆಸ್ ಬಾಕ್ಸ್ಗೆ. ಸರ್, ನಾನು ಹೇಳಿದಾಗ ಹೇಳಿ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ನಾನು ಇನ್ನೇನನ್ನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಘನ ನ್ಯಾಯಾಲಯ ಅಪ್ಪಣೆ ಕೊಟ್ಟರೆ ನಾನು ಇನ್ನೊಂದು ವಿಚಾರವನ್ನು ಅರಿಕೆ ಮಾಡಿಕೊಳ್ಬೇಕು ಯುವರ್ ಆನರ್. ಮಧ್ಯಾಹ್ನ 3 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಯುವರ್ ಆನರ್. ಅಷ್ಟರೊಳಗೆ ವಿಚಾರಣೆ ಮುಗಿಸ್ಬೇಕು ಅಂತ ಆರೋಪಿ ಪರ ವಕೀಲರಿಗೆ ಸೂಚನೆ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನೋಡಿ, ನೀವು ಹಾಗೆಲ್ಲ ನ್ಯಾಯಾಲಯಕ್ಕೆ ಟೈಮ್ ಲಿಮಿಟ್ ಹಾಕೋ ಹಾಗಿಲ್ಲ. ವಿಚಾರಣೆಗೆ ಎಷ್ಟೊತ್ತು ಹಿಡಿಯುತ್ತೋ ಅಷ್ಟೊತ್ತು ವಿಚಾರಣೆ ನಡೆಯುತ್ತೆ. ಅನ್ನೆಸೆಸರಿ ವಿಚಾರಣೆ ಮಾಡೋದಕ್ಕೆ ಈ ನ್ಯಾಯಾಲಯ ಬಿಡಲ್ಲ. ಡೋಂಟ್ ವರಿ. ಹಾಗೆ ಅವಶ್ಯಕವಾದ ವಿಚಾರಣೆ ಪೂರ್ತಿಯಾಗಿ ಮಾಡೋ ಅಧಿಕಾರ ಲಾಯರ್ಗಿದೆ. ವಿಚಾರಣೆ ಮುಗಿದ ತಕ್ಷಣ ನಿಮ್ಮನ್ನು ಕಳಿಸ್ಕೊಡ್ತೀವಿ. ಪ್ರೊಸೀಡ್ ಮಿಸ್ಟರ್ CSP. ಸರ್, ಫಾರ್ ದಿ ಪರ್ಪಸಸ್ ಆಫ್ ರೆಕಾರ್ಡ್ಗಳ ಪರ್ಪಸ್ಗೋಸ್ಕರ ತಮ್ಮ ಹೆಸರು ಏನು, ತಮ್ಮ ಉದ್ಯೋಗ ಏನು, ತಾವು ಎಲ್ಲಿ ವಾಸವಾಗಿದ್ದೀರಿ, ಈ ಸಂಗತಿಗಳನ್ನು ದಯವಿಟ್ಟು ತಿಳಿಸ್ತೀರಾ? ನನ್ನ ಹೆಸರು ಸುಶೀಲ್ ಕುಮಾರ್ ಬಿಂಗ. ರುದ್ರಾಂಚಲ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾನೆ. ಜೊತೆಗೆ ನಂದೇ ಅನೇಕ ಬಿಸ್ನೆಸ್ಗಳಿದೆ. ರುದ್ರಾಕ್ಷಿಪುರದ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ನಾನು ವಾಸವಾಗಿದ್ದೇನೆ. ರಾಜಾನಂದ ಸ್ವಾಮಿಯವರು ಕೊಲೆಯಾದ ಸಂದರ್ಭದಲ್ಲಿ ತಾವು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದಿರಿ ಮತ್ತು ನಂಬರ್ 2 ಗೃಹ ಮಂತ್ರಿ ಮತ್ತು ಕೈಗಾರಿಕಾ ಮಂತ್ರಿ ಕೂಡ ಆಗಿದ್ದರು. ಅಬ್ಜೆಕ್ಷನ್ ಯುವರ್ ಆನರ್. ಅವರು ತಮ್ಮ ವಿಟ್ನೆಸ್ಗೆ ಲೀಡಿಂಗ್ ಕ್ವಶನ್ ಕೇಳ್ತಿದ್ದಾರೆ ಯುವರ್ ಆನರ್. ಅವರು ಎಕ್ಸಾಮಿನೇಷನ್ ಇನ್ ಚೀಫ್ ಮಾಡ್ತಿದ್ದಾರೋ ಇಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ದಾರೋ ಅಂತ ತಿಳಿಸ್ಬೇಕು ಯುವರ್ ಆನರ್. ಅಬ್ಜೆಕ್ಷನ್ ಓವರ್ರೂಲ್ಡ್. ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ಸ್ ಬಗ್ಗೆ ಅವರು ಲೀಡಿಂಗ್ ಕ್ವಶನ್ ಕೇಳಬಹುದು. ಇಟ್ ಈಸ್ ಅನ್ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್. Sorry, Your Honor. You can proceed, Mr. CSP. Much obliged, Your Honor. ತಾವು ಕ್ಯಾಬಿನೆಟ್ನಲ್ಲಿ ಎರಡನೆಯ ಸ್ಥಾನದಲ್ಲಿದ್ದಿರಿ ಉಪಮುಖ್ಯಮಂತ್ರಿಯಾಗಿ ಹಾಗೂ ಗೃಹ ಮತ್ತು ಕೈಗಾರಿಕಾ ಸಚಿವರಾಗಿದ್ದಿರಿ ರಾಜಾನಂದ ಸ್ವಾಮಿ ಸಾಹೇಬರು ಸಾಯ ಟೈಮಲ್ಲಿ. ಹೌದು. ಬೇರೆ ಮುಖ್ಯಮಂತ್ರಿಯವರನ್ನು ಶಾಸಕಾಂಗ ಪಕ್ಷ ಆಯ್ಕೆ ಮಾಡೋವರೆಗೂ ತಾವು ಆವತ್ತು ಹಂಗಾಮಿ ಮುಖ್ಯಮಂತ್ರಿಯಾಗಿ ನೇಮಕ ಆದ್ರಿ. ಹೌದು. ಆಗ ಈ ಕೊಲೆಯ ಇಡೀ ತನಿಖೆಯನ್ನು ಮೇಲ್ವಿಚಾರಣೆ ಮಾಡೋ ಅಧಿಕಾರ ಪೊಲೀಸ್ ಅಧಿಕಾರಿಗಳ ವರ್ಗಾವರ್ಗಿ ಮತ್ತು ರಾಜ್ಯದ ಆಡಳಿತ ವ್ಯವಸ್ಥೆ ಇದಿಷ್ಟು ತಮ್ಮ ಕೈಗೆ ಬಂತು. ಆಬ್ಜೆಕ್ಷನ್ ಯುವರ್ ಆನರ್. ಅವರು ಮತ್ತೆ ಲೀಡಿಂಗ್ ಕ್ವೆಶ್ಚನ್ ಕೇಳ್ತಿದ್ದಾರೆ ಯುವರ್ ಆನರ್. ದಿಸ್ ಇಸ್ ನಾಟ್ ಕ್ರಾಸ್ ಎಕ್ಸಾಮಿನೇಷನ್ ಯುವರ್ ಆನರ್. Objection overruled. Same reason. Undisputed fact. Sorry, Your Honor. Much obliged, Your Honor. ನಾನು ಆಗಲೇ ಹೇಳಿದೆ ಎಲ್ಲ ಅಧಿಕಾರಗಳು ತಮಗೆ ಬಂತು. ಹೌದು. ಸೊ ಇಡೀ ತನಿಖೆಯ ಬಗ್ಗೆ ಎಲ್ಲ ವಿಚಾರಗಳು ತಮಗೆ ಗೊತ್ತಿತ್ತು. ಗೊತ್ತಿತ್ತು. ತಮಗೆ ಎಲ್ಲ ವಿಚಾರಗಳು ಗೊತ್ತಿರೋದ್ರಿಂದ ಈ ಚಾರ್ಜ್ ಶೀಟ್ನಲ್ಲಿ ಕೊಲೆಯ ವ್ಯೂಹದ ಬಗ್ಗೆ ದಾಖಲು ಆಗದೇ ಇರೋ ಅನೇಕ ಸಂಗತಿಗಳಿದ್ದಾವೆ. ಅದು ತಮಗೆ ಗೊತ್ತಿದೆ, ಅದನ್ನು ಹೇಳ್ತೀರಾ? ಇಲ್ಲ, ನನಗೆ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ವಿಷಯಗಳನ್ನ ಬಿಟ್ಟು ಬೇರೆ ಇನ್ಯಾವ ವ್ಯೂಹಗಳು ಗೊತ್ತಿಲ್ಲ. ತಮಗೆ ಬೇಕಾದರೆ ಸುಳಿವು ಕೊಡ್ತೇನೆ. ಕೆಲವು ಕ್ಯಾಬಿನೆಟ್ನ ಹಿರಿಯ ಸಚಿವರು ಅಲ್ಲಿ ನಿಂತಿದ್ದಾರಲ್ಲ, ಚಿತ್ತರಂಜನ್ ಜೊತೆ ಸೇರಿಬಿಟ್ಟು ಈ ಕೊಲೆಗೆ ನಡೆಸಿದ ವ್ಯೂಹದ ವಿವರಗಳನ್ನು ಹೇಳ್ತೀರಾ ಅಂತ ಕೇಳ್ತಾ ಇದ್ದೇನೆ. ಇಲ್ಲ, ನನಗೆ ಯಾವ ವ್ಯೂಹಗಳು ಗೊತ್ತಿಲ್ಲ. ಯುವರ್ ಆನರ್, ಇವರನ್ನು ಆರೋಪಿಗಳ ಪರ ಸಾಕ್ಷಿಯಾಗಿ ನಾನು ವಿಚಾರಣೆ ಮಾಡೋದಕ್ಕೆ ಕರೆದಿದ್ದೇನೆ. ಇವರ ಆರೋಪಿಗಳ ನಿರಪರಾಧಿತ್ವವನ್ನು ಸಾಬೀತು ಮಾಡುವಂಥ ಅನೇಕ ಸಂಗತಿಗಳು, ಅಂದರೆ ಮುಖ್ಯವಾಗಿ ಕೊಲೆಯ ವ್ಯೂಹದ ಬಗ್ಗೆ ಅನೇಕ ಸಂಗತಿಗಳು ಇವರಿಗೆ ಗೊತ್ತಿದ್ದಾವೆ. ಅವು ಆರೋಪಿಗಳ ನಿರಪರಾಧಿತ್ವವನ್ನು ಸಾಬೀತು ಮಾಡ್ತವೆ ಇವರ ಆನರ್. ಅದರ ವಿವರಗಳನ್ನು ಇವರು ಮುಚ್ಚಿಡ್ತಾ ಇದ್ದಾರೆ ಮತ್ತು ಆರೋಪಿಗಳ ಪರ ಸಾಕ್ಷಿಗಳಾಗಿ ಬಂದು ಆರೋಪಿಗಳ ವಿರುದ್ಧವಾಗಿ ವರ್ತಿಸ್ತಾ ಇದ್ದಾರೆ. ಜೊತೆಗೆ ಸತ್ಯವನ್ನು ಮುಚ್ಚಿಟ್ಟು ಆರೋಪಿಗಳ ನಿರಪರಾಧಿತ್ವವನ್ನು ಸಾಬೀತು ಮಾಡುವಂಥ ಸಂಗತಿಗಳನ್ನು ಮುಚ್ಚಿಡ್ತಾ ಇರೋದ್ರಿಂದ ಇವರನ್ನು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನು ಕೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ಇವರನ್ನು ಹಾಸ್ಟೈಲ್ ವಿಟ್ನೆಸ್ ಅಂತ ಟ್ರೀಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ನಾನು ಈ ಘನ ನ್ಯಾಯಾಲಯದಲ್ಲಿ ಕೇಳ್ಕೊಳ್ತೇನೆ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ವಿಟ್ನೆಸ್ ಟ್ರೀಟೆಡ್ ಆಸ್ ಹಾಸ್ಟೈಲ್. ಡಿಫೆನ್ಸ್ ಕೌನ್ಸಿಲ್ ಪರ್ಮಿಟೆಡ್ ಟು ಪುಟ್ ಲೀಡಿಂಗ್ ಕ್ವೆಶ್ಚನ್ಸ್. ಮಚ್ ಒಬ್ಲೈಜ್ಡ್ ಯುವರ್ ಆನರ್.